ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಪೂಜಾ ಸಾಗರ್ ಕನ್ನಡ ವ್ಲಾಗ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಮೈಸೂರಲ್ಲಿ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಗ್ರೌಂಡಲ್ಲಿ ದಸರಾ ಅಂತ ಹಾಕಿರೋ ಆಹಾರ ಮೇಳ ಫುಲ್ ಕಂಪ್ಲೀಟ್ ವಿಡಿಯೋ ನೋಡ್ತೀರಾ. ಸೊ ಏನೇನು ತಿನ್ಬೋದು, ಎಲ್ಲ ಶಾಪ್ಸು ಕಂಪ್ಲೀಟ್ ವಿಡಿಯೋ ಇದೆ, ನಾವೇನೇನು ಟ್ರೈ ಮಾಡಿದ್ವಿ ಎಲ್ಲನೂ. ಇದು 15 ತಾರೀಕಿಂದನೇ ಶುರುವಾಗಿದೆ, ಆದರೆ ನಾವು ಹೋಗಿರೋದು ನಿನ್ನೆ ಭಾನುವಾರ. ಇನ್ನೇನಿನ್ನು 2 ದಿನ ಇದೆ ಮುಗಿಯೋಕ್ಕೆ, ಅಂದರೆ ವಿಜಯದಶಮಿ ದಿನ ಆಹಾರ ಮೇಳ ಮುಗಿಯುತ್ತೆ. ಹಾಗಾಗಿ ನಾವು ಮುಗಿಯೋ ಟೈಮಲ್ಲಿ ಹೋಗಿರೋದ್ರಿಂದ, ಆಮೇಲೆ ಸಂಡೇ ಬೇರೆ ಆಗಿರೋದ್ರಿಂದ ತುಂಬಾ ಕ್ರೌಡ್ ಇತ್ತು. ನೋಡ್ತಿರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಅದು ಅಲ್ಲದೆ ಈವ್ನಿಂಗ್ ಮೇಲೆ ಸಿಕ್ಕಾಬಟ್ಟೆ ಕ್ರೌಡ್ ಆಗುತ್ತೆ. ಸೊ ನಾವು ನಿನ್ನೆ ಹೋಗಿದ್ವಿ, ವೆಜ್ ಸೆಕ್ಷನೆಲ್ಲ ತಿನ್ಕೊಂಡು ನಾನ್ ವೆಜ್ಗೆ ಹೋಗೋಷ್ಟೊತ್ತಿಗೆ ಆಗಲೇ ಹೊಟ್ಟೆ ತುಂಬೋಗಿತ್ತು. ಹಾಗಾಗಿ ನಾನ್ ವೆಜ್ ತುಂಬ ನಾವೇನು ಟ್ರೈ ಮಾಡೋಕ್ಕಾಗಲಿಲ್ಲ. ಯಾರು ಮೈಸೂರಲ್ಲೇ ಲೋಕಲೈಟ್ಸ್ ಇದ್ದರೆ ಫಸ್ಟ್ ವೆಜ್ಗೊಂದಿನ ನಾನ್ ವೆಜ್ಗೊಂದಿನ ಹೋಗ್ತಾರೆ. ಬಟ್ ನಾವು ಸ್ವಲ್ಪನೇ ದಿನ ಇದ್ದಿದ್ದರಿಂದ ಇನ್ನು ಎರಡಕ್ಕೂ ಒಂದೇ ದಿನ ಹೋಗಿದ್ವಿ. ಹಾಗಾಗಿ ಆಲ್ಮೋಸ್ಟ್ ಸುಮಾರಷ್ಟು ಐಟಮ್ಸ್ನ ಟ್ರೈ ಮಾಡಿದ್ದೀವಿ, ಅದು ಕೂಡ ನೀವಿಲ್ಲಿ ನೋಡ್ತೀರಾ. ಹಾಗೆ ಒಂದು ಫುಲ್ ಆಹಾರ ಮೇಳ ವ್ಲಾಗ್ ಆಗಿರುತ್ತೆ ಇದು. ನೋಡಿ, ಎಂಜಾಯ್ ಮಾಡಿ. ಇನ್ನೂ ಯಾರು ಹೋಗಿಲ್ಲ ಅಂದರೆ ಹೋಗಿ ಬನ್ನಿ.
ಸಲ ಆಹಾರ ಮೇಳದಲ್ಲಿ 150+ ಸ್ಟಾಲ್ಸ್ಗಳಿದೆ, ವೆಜ್ಜು ಮತ್ತು ನಾನ್ ವೆಜ್ ಎರಡೂ ಕೂಡ ಸೇರಿ. ಹಾಗಾಗಿ ಅದಷ್ಟೂ ಕೂಡ ಕವರ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ಹೋಗಿ ಬಂದಿರೋರಿಗೆ ಹೇಗನ್ನಿಸ್ತು ಏನು ಅಂತ ಕಮೆಂಟ್ ಮಾಡಿ. ಇನ್ನೂ ಹೋಗಿಲ್ಲ ಅನ್ನೋರು 2 ದಿವಸ ಟೈಮ್ ಇದೆ, ಹೋಗಿ ಬನ್ನಿ, ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ರತಿಯೊಬ್ಬರಿಗೂ ದಸರಾ ಮತ್ತು ಆಯುಧ ಪೂಜೆ ಎರಡರದು ಕೂಡ ಶುಭಾಶಯಗಳು ನನ್ನ ಕಡೆಯಿಂದ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್. I begin to